ಓಪನ್ ಸೈಡ್ ಇದೆ, ಅದಾದಮೇಲೆ ಒಂದು ಸೈಡಲ್ಲಿ ಫೋಲ್ಡ್ ಎಡ್ಜ್ ಇದೆ. ಆ ಫೋಲ್ಡ್ ಎಡ್ಜಿಂದ ನೆಕ್ ಶೋಲ್ಡರನ್ನು ಮಾರ್ಕ್ ಮಾಡ್ಕೊಳ್ಳಿ ಫಸ್ಟು, 6.5 ಇದೆ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ಮೇಲೆ ನೆಕ್ ವಿಡ್ತ್, ನೆಕ್ ವಿಡ್ತ್ 4 ಇದೆ. ಅದಾದಮೇಲೆ ಫ್ರಂಟ್ ನೆಕ್ ಉದ್ದ ಅದೆಷ್ಟಿದೆ ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಇಲ್ಲಿ ನಾನು 4 ಇಂಚನ್ನು ಕೊಟ್ಟಿದ್ದೇನೆ, 4 ಇಂಚನ್ನು ಮಾರ್ಕ್ ಮಾಡಿ 1/2 ಇಂಚು ಕರ್ವ್ ಲೈನ್ ಕೊಟ್ಟು ರೌಂಡ್ ನೆಕ್ ಮಾಡ್ತಾ ಇರೋದು. ಸೊ ಮಾರ್ಕ್ ಮಾಡ್ಕೊಳ್ಳಿ, ಕರ್ವ್ ಲೈನ್ ಮಾಡ್ಕೊಳ್ಳಿ. ಅದಾದ ಮೇಲೆ ಶೋಲ್ಡರ್ ವಿಡ್ತ್ ಅನ್ನೋದು ನಿಮಗೆ ಎಷ್ಟು ಬೇಕು. ಇವ್ರು 6.5 ಇಂಚು ಶೋಲ್ಡರ್ ಇದೆ, ಅದರಲ್ಲಿ ನಿಮಗೆ ಶೋಲ್ಡರ್ ವಿಡ್ತ್ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ಶೋಲ್ಡರ್ ಡೌನ್ 6.5 ಇಂಚನ್ನು ಮಾರ್ಕ್ ಮಾಡ್ಕೊಳ್ಳಿ. ಅದಾದ ಮೇಲೆ ಜಾಯಿಂಟ್ ಮಾಡ್ಕೊಳ್ಳಿ, ಸ್ವಲ್ಪ ಜಾಯಿಂಟ್ ಮಾಡ್ಕೊಂಡು ಆದಮೇಲೆ ನಿಮ್ಮ ಚೆಸ್ಟ್ ಎಷ್ಟಿದೆ ಅದನ್ನು 1/4 ಮಾಡಿಕೊಂಡು ಅದನ್ನು ಮಾರ್ಕ್ ಮಾಡಿ ಫಸ್ಟು. 1/4 ಮಾಡಿ, ಇಲ್ಲಿ ನಾನು 8 ಬಂದಿದೆ, 1/4 ಮಾಡಿದರೆ ಅದಕ್ಕೆ ಒಂದು 2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ತಾ ಇದ್ದೀನಿ. ಅದೇ ಏನು ಅಂತ ಸೀಮ್ ಅಲವನ್ಸ್ಗೋಸ್ಕರ ಮಾರ್ಕ್ ಮಾಡ್ತಾ ಇರೋದು. ಅದಾದ ಮೇಲೆ ಶೋಲ್ಡರ್ ವೇಸ್ಟ್ ಲೆಂತ್, ವೇಸ್ಟ್ ಲೆಂತ್ ಎಷ್ಟು ಬೇಕೋ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ವೇಸ್ಟ್ ಲೆಂತ್, ವೇಸ್ಟ್ ಲೆಂತನ್ನು ಮಾರ್ಕ್ ಮಾಡಿ ಆದಮೇಲೆ ಇಲ್ಲಿ ನನಗೆ ಎಷ್ಟು ಬಂದಿದೆ ಅಂತಂದರೆ 14 ಇಂಚಸ್ ಬಂದಿದೆ ವೇಸ್ಟ್ ಲೆಂತ್. ವೇಸ್ಟ್ ಲೆಂತ್ ಮಾರ್ಕ್ ಮಾಡಿ ಆದಮೇಲೆ ವೇಸ್ಟ್ ರೌಂಡ್ ಎಷ್ಟಿದೆ ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ವೇಸ್ಟ್ ರೌಂಡ್ ಎಷ್ಟಿದೆ ಅದನ್ನು ಮಾರ್ಕ್ ಮಾಡಿಕೊಂಡ್ರೆ ಇಲ್ಲಿ ನನಗೆ 7 ಇಂಚು ಬಂದಿದೆ. ಆ 7 ಇಂಚನ್ನು ಮಾರ್ಕ್ ಮಾಡಿ 2 ಇಂಚಸ್ ಎಕ್ಸ್ಟ್ರಾನ ನಾನು ಮಾರ್ಕ್ ಮಾಡಿದ್ದೀನಿ. ವೇಸ್ಟ್ ಲೌ ವೇಸ್ಟ್ ಲೆಂತ್ ಎಂತ ಇದೆಯೋ ಅದನ್ನ ನೋಡಿಕೊಂಡು 14 ಇಂಚ್ ಇದೆ ಅದನ್ನು ಮಾರ್ಕ್ ಮಾಡೋ. ಕೆಲವರಿಗೆ 15 ಇಂಚ್ ಕೂಡ ಬರ್ಬೋದು. ಅದನ್ನು ಮಾರ್ಕ್ ಮಾಡಿ ವೇಸ್ಟ್ ರೌಂಡ್ ಎಷ್ಟಿದೆ ಅದನ್ನು ಮಾರ್ಕ್ ಮಾಡಿ ಸೈಡನ್ನು ಜಾಯಿಂಟ್ ಮಾಡಿದ್ವಿ. ಅದು ಎಕ್ಸ್ಟ್ರಾ ಸೀಮ್ ಇದೆ ಅಲ್ವಾ, 2 ಇಂಚಸ್ ಎಕ್ಸ್ಟ್ರಾ ಕೊಟ್ಟಿದ್ದೀರಲ್ವಾ, ಅದನ್ನು ಸೈಡ್ಗೆ ಜಾಯಿಂಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಲಿಟ್ ಲೆಂತ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡ್ಕೊಳ್ಳಿ. ಏಕೆಂದರೆ ಸ್ಲಿಟ್ ಒಬ್ಬೊಬ್ಬರಿಗೆ 19 ಇಂಚು ಬರುತ್ತೆ, ಒಬ್ಬೊಬ್ಬರಿಗೆ 18 ಇಂಚು ಬರುತ್ತೆ. ಸ್ವಲ್ಪ ಕುಳ್ಳಕ್ಕಿದ್ರೆ ಅವ್ರಿಗೆ 18 ಇಂಚು ಇರುತ್ತೆ, ಸ್ವಲ್ಪ ಹೈಟ್ ಇರುವವ್ರಿಗೆಲ್ಲ 19, 20, 21 ಇಂಚು ಬರುತ್ತೆ. ಅದಾದ್ಮೇಲೆ ಆ 2 ಇಂಚಸ್ ಮಾರ್ಕ್ ಮಾಡಿದಿರಲ್ಲ ಅದನ್ನ ಜಾಯಿಂಟ್ ಮಾಡ್ಕೊಳ್ಳಿ. ಹಾ, ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ಸ್ಟ್ರೈಟ್ ಲೈನ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಿಪ್ ರೌಂಡ್, ಹಿಪ್ ರೌಂಡ್ ಎಷ್ಟಿದೆ ಅಂತ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ಇಸ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಹಿಪ್ ರೌಂಡ್ ಎಷ್ಟಿದೆಯೋ ಅದನ್ನ ಮಾರ್ಕ್ ಮಾಡಿ 1/4 ಮಾಡ್ಕೊಳ್ಳಿ. 1/4 ಮಾಡಿ ಅದಕ್ಕೆ 2 ಇಂಚಸ್ ಎಕ್ಸ್ಟ್ರಾ ಕೊಡಿ. ಇಲ್ಲಿ ನೀನು ಟಾಪ್ ಉದ್ದ 30 ಇಂಚು ಮಾರ್ಕ್ ಮಾಡಿದ್ದೀನಿ. 30 ಇಂಚು ಮಾರ್ಕ್ ಮಾಡಿ ಆದಮೇಲೆ ಅದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ. ಸ್ಟ್ರೈಟ್ ಲೈನ್ ಇದೆ ಅಲ್ವಾ, ಅಲ್ಲಿಂದ ಜಾಯಿಂಟ್ ಮಾಡಿಕೊಂಡು ಮೇಲ್ಗಡೆ ಜಾಯಿಂಟ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆಯಿಂದ ಜಾಯಿಂಟ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಜಾಯಿಂಟ್ ಮಾಡಿ ಆದ ಮೇಲೆ ಈಗ ಇದು ಸ್ವಲ್ಪ ಮುಂದೆಯಿಂದ ಇಲ್ಲ ಕರ್ವ್ ತರ ಬರುತ್ತೆ ಟಾಪ್. ಅದಕ್ಕೆ ನಿಮ್ಗೆ ಎಷ್ಟು ಕಮ್ಮಿ ಬೇಕೋ ಅಷ್ಟು ಲೆಂತ್ ನೀವು ನೋಡಿಕೊಂಡು ಮಾರ್ಕ್ ಮಾಡಿ. ಅದಾದ್ಮೇಲೆ ಒಂದು 2 ಇಂಚಸ್ ಸ್ವಲ್ಪ ಸ್ಟ್ರೇಟ್ ಆಗಿ ಒಂದು ಗೆರೆ ಹಾಕಿ ಅದನ್ನ ಕರ್ವ್ ಲೈನ್ ಆಗಿ ಜಾಯಿಂಟ್ ಮಾಡ್ಕೊಳ್ಳಿ. ಸೈಡ್ ಸೈಡ್ ಸ್ವಲ್ಪ ಬಟ್ಟೆ ಜಾಸ್ತಿ ಇರುತ್ತೆ, ಇದು ಮುಂದ್ಗಡೆ ಸ್ವಲ್ಪ ಕರ್ವ್ ಲೈನ್ ತರ ಇರುತ್ತೆ, ಚಂದ್ರನ ತರ. ಅದಾದ್ಮೇಲೆ ಕಟ್ ಮಾಡ್ಕೊಳ್ಳಿ, ಎಲ್ಲಾನು ಕಟ್ ಮಾಡಿಕೊಂಡು ತುಂಬಾನೇ ಈಸಿ ಇದು. ನಿಮ್ಮ ನಿಮ್ಮ ಯಾವ ನಿಮ್ಮ ನಿಮ್ಮ ಮೆಜರ್ಮೆಂಟ್ಗೆ ಇದನ್ನ ಕಟ್ ಮಾಡ್ಕೋಬಹುದು. ಅದಾದ್ಮೇಲೆ ಆರ್ಮ್ ಹೋಲ್ ರೌಂಡ್ ಇದೆ ಅಲ್ವಾ, ಅದು ಬ್ಯಾಕ್ ಅಲ್ಲಿ 1 ಇಂಚ್ ಬರಬೇಕು,
ಕರ್ವ್ ಲೈನ್ ಅದನ್ನ ಫಸ್ಟ್ ನೇನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕಟ್ ಮಾಡಿ ಆದ್ಮೇಲೆ ನಾನು ಸೈಡ್ ಅಲ್ಲಿ ಇಟ್ಟು ಫ್ರಂಟ್ ಗಿರುವ ಆರ್ಮ್ ಹೋಲ್ ರೌಂಡ್ ಅನ್ನ ಸಪರೇಟ್ ಆಗಿ ಕಟ್ ಮಾಡ್ತೇನೆ. ನೀವು ಕೂಡ ಅದೇ ತರ ಮಾಡಿ. ಇಲ್ಲಿ ನಾನು ಬಾಕ್ಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ಫ್ರಂಟ್ ನೆಕ್ ಕರ್ವ್ ಬೇಡ ಅಂತ ಬಾಕ್ಸ್ ಕಟಿಂಗ್ ಮಾಡ್ತಾ ಇದ್ದೀನಿ. ನೀವು ರೌಂಡ್ ಬೇಕಂದ್ರೆ ರೌಂಡ್ ಮಾಡ್ಕೋಬಹುದು, ಬಾಕ್ಸ್ ಕಾವಲಂತೆ ಬಾಕ್ಸ್ ಕೂಡ ಮಾಡ್ಕೋಬಹುದು. ಅದಾದ್ಮೇಲೆ ಆರ್ಮ್ ಹೋಲ್ ಕಟಿಂಗ್ ಮಾಡ್ಕೊಳ್ಳಿ. ಇದು ಎರಡು ಪೀಸ್ ಇದೆ ಅಲ್ವಾ, ಫ್ರಂಟ್ ಬ್ಯಾಕ್ ಎರಡು ಜಾಯಿಂಟ್ ಇರೋದ್ರಿಂದ ಆರ್ಮ್ ಹೋಲ್ ಒನ್ ಇಂಚ್ ಕಟ್ ಮಾಡ್ಕೊಳ್ಳಿ ಫಸ್ಟ್. ಅದಾದ್ಮೇಲೆ ಫ್ರಂಟ್ ನೆಕ್ ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ನೆಕ್ ಬರುವಷ್ಟರಲ್ಲಿ ನೀವು ಸಪರೇಟ್ ಆಗಿ ಆ ಒಂದು ಪೀಸ್ ಅನ್ನ ಫ್ರಂಟ್ ಪೀಸ್ ಅನ್ನ ಸಪರೇಟ್ ಮಾಡಿ ಬ್ಯಾಕ್ ಪೀಸ್ ಫಸ್ಟ್ ಕಟ್ ಮಾಡ್ಕೊಳ್ಳಿ ನೆಕ್. ಇದೀಗ ಅಲ್ಲಿ ಕರ್ವ್ ಇದೆ ಅಲ್ವಾ, ಕರ್ವ್ ಅನ್ನ ಕೂಡ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿ ಆದ್ಮೇಲೆ ಬ್ಯಾಕ್ ನೆಕ್ ಅನ್ನ ಕಟ್ ಮಾಡ್ಕೊಳ್ಳಿ. ಈಗ ಬ್ಯಾಕ್ ನೆಕ್ ಮಾರ್ಕ್ ಮಾಡಿಕೊಂಡು ನಿಮ್ಗೆ ಎಷ್ಟು ಉದ್ದ ಬೇಕು ಅದನ್ನ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಈ ತರ ಬರುತ್ತೆ ಟಾಪು. ಹೊಲ್ದಾದ್ಮೇಲೆ ನಾನು ತೋರಿಸ್ತೇನೆ ವಿಡಿಯೋ, ಸೆಕೆಂಡ್ ವಿಡಿಯೋ ನಾನು ತೋರಿಸ್ತೇನೆ. ಇದು ನನ್ನ ಸ್ಟೂಡೆಂಟ್ ಕಟ್ ಮಾಡ್ತಾ ಇರೋದು. ಈಗ ಇದು ಬರುತ್ತೆ ಈ ತರ, ಇದು ಬ್ಯಾಕ್ ಪಾರ್ಟು. ಫ್ರಂಟ್ ಪಾರ್ಟ್ ಅಲ್ಲಿ ನೀವು ಆರ್ಮ್ ಹೋಲ್ ರೌಂಡ್ ಸ್ವಲ್ಪ ಹಾಫ್ ಇಂಚ್ ಮಾರ್ಕ್ ಮಾಡಿಕೊಂಡು ಅದನ್ನ ಕರ್ವ್ ಅನ್ನ ಮಾರ್ಕೊಳ್ಳಿ. ಈಗ ಸ್ಲೀವ್ ರೌಂಡ್ ಕಟ್ ಮಾಡ್ತೇನೆ. ಸ್ಲೀವ್ ಆರ್ಮ್ ಹೋಲ್ ರೌಂಡ್ ಎಷ್ಟಿದೆ ಅಂತ ನೋಡಿಕೊಂಡು ಇದಕ್ಕೆ 10 ಇಂಚ್ ಬೇಕು ಸ್ಲೀವ್ ಲೆಂತ್, ಅದನ್ನ ಮಾರ್ಕ್ ಮಾಡ್ಕೊಳ್ಳಿ ಫಸ್ಟ್. 10 ಇಂಚ್ ಇದೆಯಾ ಅಂತ ನೋಡ್ಕೊಳ್ಳಿ ಕ್ಲಾತ್ ಅಲ್ಲಿ. 10 ಇಂಚು ಆಗಲ್ಲ, ಆರ್ಮ್ ಹೋಲ್ ರೌಂಡ್ ಇದೆ ಅಲ್ವಾ ಅದು ಕೂಡ 10 ಇಂಚು. ಅದಾದ್ಮೇಲೆ ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ ಕೆಳಕ್ಕೆ. ಸ್ಟ್ರೈಟ್ ಲೈನ್ ಎಳ್ಕೊಂಡು ಆದ್ಮೇಲೆ ಅದಾದ್ಮೇಲೆ 3 ಇಂಚ್ ಕಿಂದಕ್ಕೆ ಆರ್ಮ್ ಹೋಲ್ ಡೌನ್ ಕೊಡಿ. 3 ಇಂಚು ಪ್ರತಿಯೊಬ್ಬರಿಗೆ 3 ಇಂಚು ಇರೋದು. 3 ಇಂಚು ಆರ್ಮ್ ಹೋಲ್ ಡೌನ್ ಕೊಟ್ಟಾದ್ಮೇಲೆ ಕ್ರಾಸ್ ಲೈನ್ ಕೊಡಿ. ಆ ಕ್ರಾಸ್ ಲೈನ್ ಮಾರ್ಕ್ ಮಾಡಿದ್ಮೇಲೆ ಮಿಡ್ ಪಾಯಿಂಟ್ ತೆಗಿಬೇಕು. ಇದನ್ನ ಜಾಯಿಂಟ್ ಮಾಡ್ಕೊಳ್ಳಿ ಫಸ್ಟು. ಲೈನ್ ಜಾಯಿಂಟ್ ಆದ್ಮೇಲೆ ಅದನ್ನ ಮಿಡ್ ಪಾಯಿಂಟ್ ತಕೊಳ್ಳಿ. ಮಿಡ್ ಪಾಯಿಂಟ್ ತಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇನ್ನೊಂದು ಮಿಡ್ ಪಾಯಿಂಟ್ ಅಲ್ಲಿಂದ ಇನ್ನೊಂದು ಮಿಡ್ ಪಾಯಿಂಟ್ ಇಲ್ಲಿ ತನಕ ಫೋಲ್ಡ್ ಮಾಡಿಕೊಂಡು ಒಂದು ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇನ್ನೊಂದು ಸೈಡ್ ಕೂಡ ಅಂತೆ. ಆ ಮಿಡ್ ಪಾಯಿಂಟ್ ಇಂದ ಇನ್ನೊಂದು ಸೈಡ್ಗೆ ಮಿಡ್ ಪಾಯಿಂಟ್ ಅನ್ನ ತಗೊಳ್ಳಿ. ಈಗ ನಿಮ್ಮ ಸ್ಲೀವ್ ರೌಂಡ್ ಎಷ್ಟಿದೆ ಅದನ್ನ ಮಾರ್ಕ್ ಮಾಡಿಕೊಂಡು ಒಂದು 2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಜಾಯಿಂಟ್ ಮಾಡಿ. ಸ್ಲೀವ್ ಇದೆ ಅಲ್ವಾ, ಕ್ರಾಸ್ ಆಗಿ ಜಾಯಿಂಟ್ ಮಾಡ್ಕೊಳ್ಳಿ ಫಸ್ಟ್. ಅದಾದ್ಮೇಲೆ ಮೇಲ್ಗಡೆಯಿಂದ ಒಂದು 1/2 ಇಂಚ್ ಬರುವಷ್ಟು ಒಂದು ಸಣ್ಣ ಒಂದು ಲೈನ್ ಹಾಕೊಳ್ಳಿ ರೌಂಡ್ ಆಗಿ. ಅದಾದ್ಮೇಲೆ ಮಿಡ್ ಪಾಯಿಂಟ್ ನಾವು ತಗೊಂಡಿದ್ವಿ ಅಲ್ವಾ, ಅಲ್ಲಿಂದ ಸ್ವಲ್ಪ ಮಿಡ್ ಪಾಯಿಂಟ್ಗೆ ತೀಸಿ ಇನ್ನೊಂದು ಅಲ್ಲಿ 1/2 ಇಂಚ್ ಕೆಳಗೆ ಮಾಡಿದ್ವಲ್ಲ ಅದಕ್ಕೆ ಜಾಯಿಂಟ್ ಮಾಡಿಕೊಂಡು ಕರ್ವ್ ಲೈನ್ ಕೊಡಿ. ಇದು ಸ್ಲೀವ್ ಆರ್ಮ್ ಹೋಲ್ ರೌಂಡ್. ಅದಾದ್ಮೇಲೆ ಇದು ಜಾಯಿಂಟ್ ಮಾಡ್ಕೊಳ್ಳಿ, 2 ಇಂಚಸ್ ಜಾಯಿಂಟ್ ಮಾಡ್ಕೊಳ್ಳಿ ಸ್ಲೀವ್ದು. ಮಾಡ್ಕೊಂಡಾದ್ಮೇಲೆ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ ಒಂದ್ಸಲ. ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಇನ್ನು ಕಟ್ ಮಾಡ್ಕೊಳ್ಳಿ ಸ್ಲೀವ್. ಅಲ್ಲಿಂದಲ್ಲ, ಸೊ ಈ ಕರ್ವ್ ಲೈನ್ ಇದೆ ಅಲ್ವಾ ಅದನ್ನೇ ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡಿ ಶೇಪ್ ಕರೆಕ್ಟ್ ಆಗಿ ಬರಬೇಕು. ನೀವು ಶೇಪ್ ಲಾಸ್ಟ್ ಕಟ್ ಮಾಡಿದ್ರೂ ಪರವಾಗಿಲ್ಲ, ಅಲ್ಲಿ ಆರ್ಮ್ ಹೋಲ್ ರೌಂಡ್ ಇದೆ ಅಲ್ವಾ ಸ್ಲೀವ್ದು, ಅದು ಮತ್ತೆ ಕಟ್ ಮಾಡ್ಕೊಳ್ಳಿ. ಇಲ್ಲದಿದ್ರೆ ಬಟ್ಟೆ ಆ ಥರ ಆ ಕಡೆ ಈ ಕಡೆ ಆಗ್ಬಿಡುತ್ತೆ. ಕರ್ವ್ ಲೈನಿಂಗ್ ಇದ್ರೆ ಲೈನಿಂಗ್ಗೆ ಅಟ್ಯಾಚ್ ಮಾಡ್ಕೊಂಡಾದ್ಮೇಲೆ ಫ್ರಂಟ್ ಆರ್ಮ್ ಹೋಲ್ ರೌಂಡ್ ಅನ್ನ ಕರೆಕ್ಟ್ ಆಗಿ ಓಪನ್ ಮಾಡಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಎರಡು ಸೀವ್ ಎರಡು ಸೈಡ್ ಅಲ್ಲಿ ನೋಡ್ಬೇಕಂದ್ರೆ ಕರೆಕ್ಟ್ ಆಗಿರ್ಬೇಕು. ಅದೇ ಎರಡು ಕರ್ವ್ ಫ್ರಂಟ್ ಅಲ್ಲೇ ಬರಬೇಕು,
ಒಂದೊಂದ್ಸಲ ಎರಡು ಒಟ್ಟಿಗೆ ಇಟ್ಟು ಕಟ್ ಮಾಡಿದ್ರೆ ಅದು ಒಂದು ಸೈಡ್ ಅಲ್ಲಿ ಫ್ರಂಟ್ ಇರುತ್ತೆ ಕರ್ವ್, ಇನ್ನೊಂದು ಸೈಡ್ ಅಲ್ಲಿ ಬ್ಯಾಕ್ ಗೆ ಬರೋ ತರ ಆಗುತ್ತೆ. ಸೊ ಅದ್ ಆ ತಪ್ಪು ಆಗಬಾರ್ದು ಅಂತ ಹೇಳಿ ಎರಡನ್ನ ಕರೆಕ್ಟ್ ಆಗಿ ನೋಡಿಕೊಂಡು ಅದಾದ್ಮೇಲೆ ಆ ಫ್ರಂಟ್ ಕರ್ವ್ ಅನ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಇರೋದನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಈಗ ಫುಲ್ ಶೇಪ್ ಕೊಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಲಾಸ್ಟ್ ಲೈನಿಂಗ್ ಅಟ್ಯಾಚ್ ಆದ್ಮೇಲೆ ನಮ್ಗೆ ಎಕ್ಸ್ಟ್ರಾ ಬಂದಿರೋದು ಆ ಫ್ಯಾಬ್ರಿಕ್ ಎಲ್ಲ ನಾವು ಎಕ್ಸ್ಟ್ರಾ ಕಟ್ ಮಾಡಿ ತೆಗಿಬಹುದು. ಈಗ ಸ್ಲೀವ್ ಕಟ್ಟಿಂಗ್ ಆಗ್ಬಿಟ್ಟಿದೆ. ಸ್ಲೀವ್ ಎಲ್ಲಾನು ಕರೆಕ್ಟ್ ಇದೆಯಾ, ಕರ್ವ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಕಟ್ ಮಾಡ್ಕೊಡಿ.